ಕಲಬುರಗಿ ಅಭಿವೃದ್ಧಿಯ ಸೊಲೈ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇನ್ನೊಂದು ಹೆಸರು ಏನಂತಂದ್ರೆ ಅದು ಅಭಿವೃದ್ಧಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಮಿಸ್ಟರ್ ಡೆವಲಪ್ಮೆಂಟ್ ಅಂತ ಎಲ್ಲ ಇಡೀ ಕರ್ನಾಟಕ ರಾಜ್ಯ ಗುರುತಿಸ್ತಾ ಇದೆ. ಯಾಕಂದ್ರೆ ಅವರು ಅನೇಕ ಖಾತೆಗಳ ಸಚಿವರಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವತ್ತೂ ಕೂಡ ಅಭಿವೃದ್ಧಿ ಬಡವರ ಬಗ್ಗೆ ಕಾಳಜಿಯಿಂದ ಕೆಲಸ ಮಾಡಿರ್ತಕ್ಕಂತ ಒಬ್ಬ ನಿಷ್ಕಳಂಕ ರಾಜಕಾರಣಿ. ಅಂತ ಒಬ್ಬ ನಮ್ಮ ಭಾಗಕ್ಕೆ ಎಂದೂ ಯಾರು ಮರೆಯಕ್ಕಾಗದೇ ಇರ್ತಕ್ಕಂತ ಆರ್ಟಿಕಲ್ 371J ಕೊಟ್ಟಿರ್ತಕ್ಕಂತ ಒಬ್ಬ ಮಹಾನ್ ನಾಯಕನಿಗೆ ಸೋಲಾಯಿ. ಅದು ಕಲಬುರಗಿಯ ಸೋಲಾಯಿತು, ಕಲ್ಯಾಣ ಕರ್ನಾಟಕದ ಸೋಲಾಯಿತು. ಅದಾದ್ಮೇಲೆ ಆರಿಸಿ ಬಂದಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಏನು ಮಾಡಿದ್ರು, 5 ವರ್ಷ ನೀವು ಅವ್ರ ಲೆಕ್ಕ ಕೊಡ್ಬೇಕು 5 ವರ್ಷ ಏನು ಕೆಲಸ ಮಾಡಿದ್ದಾರೆ. ಒಂದು ನಯ ಪೈಸ ಕೆಲಸ ಕಲಬುರಗಿ ಲೋಕಸಭಾ ಮತಕ್ಷೇತ್ರದಲ್ಲಿ ಆಗಲಿಲ್ಲ. ಉಲ್ಟಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥ ಅನೇಕ ಪ್ರಾಜೆಕ್ಟ್ಗಳು ಹಿಂದೋದ್ರು. ಅದು ರೈಲ್ವೆ ಡಿವಿಜನ್ ಆಗಿರ್ಬೋದು, ಟೆಕ್ಸ್ಟೈಲ್ ಪಾರ್ಕ್ ಆಗಿರ್ಬೋದು, ನಿಮ್ಸ್ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅನ್ನ ಕಲಬುರಗಿಗೆ ಸ್ಯಾಂಕ್ಷನ್ ಮಾಡಿಸಿದ್ರು, ಅದು ವಾಪಸ್ ಹೋಯ್ತು. ಅನೇಕ ಪ್ರಾಜೆಕ್ಟ್ಗಳು ಯಾವುದು ನ್ಯಾಷನಲ್ ಹೈವೇಗಳನ್ನ ಸ್ಯಾಂಕ್ಷನ್ ಮಾಡಿಸಿದ್ರು ಎಲ್ಲ ನಿಂತೋದ್ರು, ಯಾವುದೂ ಕೆಲಸ ಆಗ್ಲಿಲ್ಲ. 5 ವರ್ಷಗಳ ಕಾಲ ಹಣ ಮಾಡಿದ್ರು, ಅವ್ರಿಗೆ ಓಟ್ ಕೇಳಕ್ಕೇನು ಮುಖ ಇಲ್ಲ ಅಂತ ಹೇಳಿ ಮೊದಲೆಲ್ಲ BJP ಕಾರ್ಯಕರ್ತರೆ ಕಿರಿಕಿರಿ ಮಾಡಿದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ನನ್ನ ಮುಖ ನೋಡಿ ಊಟ ಹಾಕ್ಬೇಡ್ರಿ, ಮೋದಿ ಮುಖ ನೋಡಿ ಊಟ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿನೂ ಇದೇ ಹೇಳಿದ್ರು BJP ಅವರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಯಾದ್ರು ಉಮೇಶ್ ಜಾಧವ್ ಯಾರ್ರಿ ಚುನಾವಣೆ ಏನ ಸ್ಪರ್ಧೆ ಅಂತ ಎಲ್ರಿ, ಉಮೇಶ್ ಜಾಧವ್ ಚುನಾವಣೆ ಅಲ್ಲ ಮೋದಿಗೆ ನೋಡಿ ಊಟ ಹಾಕ್ರಿ ಅಂತ ಹೇಳಿದ್ರು. ಸರಿ, ಈಗ ಮೋದಿ ನೋಡಿ ಓಟ್ ಹಾಕಿ 5 ವರ್ಷ ಎರಡು ಕೈಲಿ ಉಂಡಿದೀವಲ್ಲ, ಈಗ 5 ವರ್ಷ ಮೋದಿ ನೋಡಿ ಓಟ್ ಹಾಕಿನೇ ಏನು ಲಾಭ ಆಗಿಲ್ಲ, ಮತ್ತೆ ಯಾಕೆ ಓಟ್ ಹಾಕ್ಬೇಕು ತಾವು ಆಲೋಚನೆ ಮಾಡಿ. 10 ವರ್ಷಗಳ ಕಾಲ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ರೈತರಿಗಾಗ್ಲಿ ಬಡವರಿಗಾಗ್ಲಿ 10 ವರ್ಷ ಮೋದಿ ಸರ್ಕಾರ ಅವರ ಸಾಧನೆ ಶೂನ್ಯ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ತಾವೆಲ್ಲ ಆಲೋಚನೆ ಮಾಡಿ, 10 ವರ್ಷ ಮೋದಿ ನರೇಂದ್ರ ಮೋದಿ ಅವರು ಕೇಂದ್ರದ ಪ್ರಧಾನಮಂತ್ರಿ ಆಗಿದ್ರು, ಏನು ರೈತರ ಸಾಲ ಮನ್ನಾ ಮಾಡಿದ್ರ? ನೀವು ಆಲೋಚನೆ ಮಾಡಿ, ಏನು ರೈತರ ಸಾಲ ಮನ್ನಾ ಮಾಡಿದ್ರ? ಯಾಕೆ ಮಾಡಲಿಲ್ಲ ರೈತರ ಸಾಲ ಮನ್ನಾ? ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2009 ನಾವು ರೈತರ ಸಾಲ ಮನ್ನಾ ಮಾಡಿದ್ವಿ. ಇಡೀ ದೇಶದ 70,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಇದೆ. ನಮ್ಮ ಸರ್ಕಾರ ಇದ್ದಾಗ ನಾವು ಈ ದೇಶದ ಬಡವರಿಗಾಗಿ ಒಂದು ಖಾತ್ರಿ ಕಾನೂನು ಮಾಡಿದ್ವಿ. ನಾವು ಶ್ರೀಮಂತರಿಗೋಸ್ಕರ ಮಾಡಿಲ್ಲ, ಈ ದೇಶದ ಬಡವರಿಗೋಸ್ಕರ ಮಾಡಿದ್ವಿ. ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಾಗ ನಾವು ಆಹಾರ ಭದ್ರತೆ ಕಾನೂನು, ಇಡೀ ದೇಶದಲ್ಲಿ ಯಾರು BPL ಕಾರ್ಡ್ ಇದ್ದಾರೆ ಅವ್ರಿಗೆ ಉಚಿತವಾಗಿ 3 ರೂಪಾಯಿ KG ಅಕ್ಕಿ ಕೊಡಬೇಕು ಅಂತ ಹೇಳಿ ನಾವು ಕಾನೂನನ್ನು ಮಾಡಿದ್ವಿ ದೇಶದ ಬಡವರಿಗೋಸ್ಕರ. ನಾವು ಕಡ್ಡಾಯ ಶಿಕ್ಷಣ ಕಾನೂನು ಮಾಡಿದ್ವಿ. ಕಡ್ಡಾಯ ಶಿಕ್ಷಣ ಕಾನೂನು ಮಾಡಿರ್ತಕ್ಕಂಥ ಉದ್ದೇಶ ಏನಂದ್ರೆ, ಈ ದೇಶದಲ್ಲಿ ಎಲ್ಲ ಬಡವರ ಮಕ್ಕಳು ಕೂಡ ಓದಿ ವಿದ್ಯಾವಂತರ ಆಗ್ಬೇಕು ಅಂತ ಹೇಳಿ. ಇವೆಲ್ಲ ಯಾರಿಗೋಸ್ಕರ ಮಾಡಿದ್ವಿ ನಾವು? ನಾವು ಬಡವರಿಗೋಸ್ಕರ ಮಾಡಿದ್ವಿ, ರೈತರಿಗೋಸ್ಕರ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ. 10 ವರ್ಷ ನರೇಂದ್ರ ಮೋದಿ ಸರ್ಕಾರ ಇತ್ತು, ಏನ್ ಲಾಭ ಆಯ್ತಪ್ಪ ನಮ್ಮ ರೈತರಿಗೆ? ಒಂದು ನಯಾ ಪೈಸಾ ಲಾಭ ಆಗ್ಲಿಲ್ಲ. ಅವ್ರು ಹೇಳಿದ್ರು ಮೋದಿ ಅವರು ಏನಂದ್ರೆ, ಮೊದಲನೇ ಬಾರಿ ಚುನಾವಣೆ 2014 ಏನಂದ್ರೆ, ಬಹಳ ಬಹುತ್ ಹೋಗಯ್ಯ ಮಹಂಗಾಯ್ತಿ ಮಾರ್ ಅಕ್ಕಿ ಮಾರ್ ಮೋದಿ ಸರ್ಕಾರ ಅಂತ ಹೇಳಿದ್ರೆ ಅಂದ್ರೆ, ಅವಾಗ ಏನ್ ಹೇಳ್ತಿರೋದಕ್ಕು ಪೆಟ್ರೋಲ್ ಡೀಸೆಲ್ ಕಿತ್ನಾ ಮಹಂಗಾ ಹುವಾ ಹೇ, ಅಗಾರ ಮೋದಿ ಸರ್ಕಾರ ಆಗಿತ್ತು 30-40 ರೂಪಾಯಿ ಮೇಲೆ ಪೆಟ್ರೋಲ್ ಮಿಲೇಗ ಅಂತ ಹೇಳಿದ್ರೆ ಹೇಳಿದ್ರ ನೀವೆಲ್ಲ ಕೇಳಿದಿರಲ್ಲ. ಮೋದಿ ಸರ್ಕಾರ ಬಂದ ಮೇಲೆ ಯಾವುದು ಬೆಲೆ ಕಮ್ಮಿ ಆಗಿಲ್ಲ, ಜಾಸ್ತಿ ಆಗಿದೆ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಆದಾಯ ದುಪ್ಪಟ್ಟಾಗಿಲ್ಲ, ರೈತರ ಖರ್ಚು ದುಪ್ಪಟ್ಟಾಗಿದೆ. ಯಾಕೆ ಅಂತಂದ್ರೆ ನೋಡಿ, ಇವತ್ತು DAP ರೇಟ್ ಇವತ್ತು ನಮ್ಮ ಸರ್ಕಾರ ಇದ್ದಾಗ 650 ಇದ್ದಿದ್ದು 1400 ಆಗಿದೆ DAP ರೇಟ್. ನೀವೆಲ್ಲ ರೈತರಿದ್ದೀರಲ್ಲ ನಿಮಗೆ ಗೊತ್ತಿದೆ. ಗ್ಯಾಸ್ ಸಿಲಿಂಡರ್ ರೇಟ್ ಎಷ್ಟಿತ್ತು? 350 ರೂಪಾಯಿ ಇರ್ತಕ್ಕಂತ ಗ್ಯಾಸ್ ಸಿಲಿಂಡರ್ ರೇಟ್ ಇವತ್ತು 1100 ರೂಪಾಯಿ ಆಗಿದೆ. ಇವತ್ತು
ತುಂಬಾ ಎಣ್ಣೆ ಇಟ್ಕೊಂಡ್ರು ಪೆಟ್ರೋಲ್ ಡೀಸೆಲ್ ಎಲ್ಲದ್ರಿಗೆ ರೇಟ್ ಜಾಸ್ತಿ ಹಾಕಾಗಿದೆ ಅಂದ್ರೆ ಜಾಸ್ತಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ಜಿ ಎಸ್ ಟಿ ಹಾಕ್ತಾ ಇದ್ದಾರೆ. ಇವರು ಟ್ಯಾಕ್ಸ್ ಜಾಸ್ತಿ ಹಾಕ್ತಾ ಇರೋದ್ರಿಂದ ಇವತ್ತು ಬೆಲೆ ಏರಿಕೆ ಆಗಿದೆ. ಮೋದಿ ಸರ್ಕಾರ ಬಂದ ಮೇಲಿಂದ ಯಾವುದೇ ರೀತಿಯ ಬಡವರಿಗೆ ಅನುಕೂಲ ಆಗ್ತಾ ಇಲ್ಲ. ನಾ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೋದಿ ಸರ್ಕಾರ ಬಂದ ಮೇಲೆ ಬಡವರಿಗೆ ಏನೂ ಅನುಕೂಲ ಆಗಿಲ್ಲ. ಇವರು ಬಡವರಿಗೋಸ್ಕರ ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ ಇವರು. ನೋಡಿ ಇವತ್ತು ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಕಾರ್ಪೊರೇಟ್ ಟ್ಯಾಕ್ಸ್ 40% ಇತ್ತು, ಅದನ್ನ 30% ಮಾಡಿದ್ರು. ಕಳೆದ ಈ ಬಜೆಟ್ ನಲ್ಲಿ 30% ಇದ್ರೆ 25% ಮಾಡಿದ್ರು. ಇವತ್ತು ಕಾರ್ಪೊರೇಟ್ ಅಂದ್ರೆ ದೊಡ್ಡ ಶ್ರೀಮಂತರಿ ಲಾಭ ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ. ಇವತ್ತು ನಾವು ಬಳಕೆ ಮಾಡ್ತಕ್ಕಂಥ ರೈತರು ಸಾಮಾನ್ಯ ಜನ ಬಳಕೆ ಮಾಡ್ತಕ್ಕಂಥ ಆಹಾರ ಪದಾರ್ಥದ ಮೇಲೆ 12-18% ಟ್ಯಾಕ್ಸ್ ಇದೆ. ಶ್ರೀಮಂತರು ಉಪಯೋಗ ಮಾಡ್ತಕ್ಕಂಥ ಏನು ದೊಡ್ಡ ವಸ್ತುಗಳ ಮೇಲೆ ಟ್ಯಾಕ್ಸ್ ಕಮ್ಮಿ ಆಗಿದೆ. ಇವತ್ತು ಡೈಮಂಡ್ಸ್ 1.5% ಜಿ ಎಸ್ ಟಿ ಟ್ಯಾಕ್ಸ್, ಶ್ರೀಮಂತರು ಉಪಯೋಗ ಮಾಡ್ತಕ್ಕಂಥ ಇದ್ರ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ. ಬಡವರು ಉಪಯೋಗ ಮಾಡ್ತಕ್ಕಂಥ ಪದಾರ್ಥ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ದೇಶದಲ್ಲಿ ಬೆಲೆ ಏರಿಕೆ ಆಗಿದೆ. ಇಲ್ಲ ಹೆಚ್ಚಿಗೆ ನಮ್ಮೇನಪ್ಪ ಅಂದ್ರೆ, ನೀವು ನಮ್ಮನ್ನು ಎಲೆಕ್ಟ್ ಮಾಡಿದ್ರೆ ನಮ್ಮ ಗುಲ್ಬರ್ಗ ಮತಕ್ಷೇತ್ರ ಮತ್ತು ಸೇಲಂ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ, ನಾವು ಕ್ಷೇತ್ರ ಸೇರ್ಕೊಂಡು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಒಂದು ಮಾತು ಕೊಡ್ತೀನಿ. ನೀವೆಲ್ಲ ನಮಗೆ ಪ್ರಜೆಪ್ರತಿ ಗೆಲ್ಲಿಸಿದ್ರೆ, ನೀವು ಒಂದು ಅವಕಾಶ ಆಶೀರ್ವಾದ ಮೇಲೆ ಅವಕಾಶ ಕೊಟ್ಟರೆ ನಾವು ಯು ಪಿ ಐ ಕೆಲಸ ಮಾಡ್ತೀವಿ ಅಂತ ಹೇಳೆಲ್ಲರೂ ಒಟ್ಟಾಗಿ ಆಪ್ ದೇಖ ರಹೇ ಹೈ ಗುಲ್ಬರ್ಗಾ ಕಿ ಆವಾಜ್ ನ್ಯೂಸ್ ಚಾನಲ್ ಸಬ್ಸೆ ತೇಜ್ ಔರ್ ಸಬ್ಸೆ ಆಗೇ.